ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ರಮೇಶ್ ಕತ್ತಿ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಎಲ್ಲಾ ಜಿಲ್ಲಾ ನಾಯಕರ ಜೊತೆಗೆ ಚರ್ಚೆ ಮಾಡಿ ನೂತನ ಅಧ್ಯಕ್ಷರಾಗಿ ರಾಯಬಾಗ ತಾಲೂಕಿನ ಅಪ್ಪ ಸಾಹೇಬ್ ಕುಲಗುಡಿ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಬುಧವಾರ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಬಿಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾಗಿ ಸುಭಾಷ್ ಡವಳೇಶ್ವರ್ ಅವರೇ ಮುಂದುವರಿಯುತ್ತಾರೆ. ಎಲ್ಲಾ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರು, ಸದಸ್ಯರು, ಶಾಸಕರ ನಿರ್ಣಯ ಪಡೆದು ನೇಮಕ ಮಾಡಲಾಗಿದೆ ಎಂದರು. ಬಿಡಿಸಿಸಿ ಬ್ಯಾಂಕ್ ಮುಂದಿನ ಭವಿಷ್ಯದ ಬಗ್ಗೆ ಹೊಸ ಅಧ್ಯಕ್ಷರನ್ನ ನೇಮಕ ಮಾಡಲಾಗಿದೆ. ರಮೇಶ್ ಕತ್ತಿ ಹಾಗೂ ಲಕ್ಷ್ಮಣ್ ಸವದಿ ಅವರು ಸಭೆಗೆ ಬರ್ತಾರೆ. ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದರೂ ಕೊನೆಯದಾಗಿ ಅಪ್ಪ ಸಾಹೇಬ್ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದರು. ರಮೇಶ್, ಬಾಲಚಂದ್ರ ಜಾರಕಿಹೊಳಿ ಹಾಗೂ ನನ್ನ ಬೆಂಬಲಿತರು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳಿದ್ದರು. ಈ ನಿಟ್ಟಿನಲ್ಲಿ ಎಲ್ಲರ ವಿಶ್ವಾಸಕ್ಕೆ ತೆಗೆದುಕೊಂಡು ಅಧ್ಯಕ್ಷರ ಆಯ್ಕೆ ಮಾಡಲಾಗಿದೆ. ಈಗ ಅಧ್ಯಕ್ಷರಾದವರು ಎಲ್ಲಾ ಬಣದ ಆತ್ಮೀಯರಾಗಿದ್ದಾರೆ ಎಂದು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದರು. ರಾಜ್ಯದಲ್ಲಿ ನಡೆಯುತ್ತಿರುವ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪರವಾದ ವಾತಾವರಣವಿದೆ. ಇಂದು ಚುನಾವಣೆ ನಡೆಯುತ್ತಿದೆ. ಶಿಗ್ಗಾವಿ ಮತಕ್ಷೇತ್ರದಲ್ಲಿ 105 ಹಳ್ಳಿಗಳಲ್ಲಿ ಪ್ರಚಾರ ಮಾಡಿದ್ದೇವೆ. ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸುವ ವಿಶ್ವಾಸವಿದೆ ಎಂದರು. ಬೆಳಗಾವಿಯಲ್ಲಿ ಕೆಳ ಹಂತದ ಅಧಿಕಾರಿಗಳಿಗೆ ಕಿರುಕುಳ ನೀಡುತ್ತಿರುವ ವಿಚಾರ ತನಿಖೆ ನಡೆಯುತ್ತಿದೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಲಾಗುವುದು ಎಂದರು. ನಿಮಗೆಲ್ಲ ಗೊತ್ತಿದೆ, ಮೊನ್ನೆ ರಮೇಶ್ ಕತ್ತಿಯವರು ರಾಜೀನಾಮೆ ನೀಡಿದ ತೆರವಾಗಿದೆ. ಸೊ ಎಲ್ಲ ಜಿಲ್ಲಾ ನಾಯಕರ ಜೊತೆ ಚರ್ಚೆ ಮಾಡಿ ಎಲ್ಲರ ಅಭಿಪ್ರಾಯ ಪಡೆದು ಇವತ್ತೊಂದು ಹಂತಕ್ಕೆ ನಿರ್ಣಯಕ್ಕೆ ಬಂದಿದ್ದೇವೆ. ಅಧ್ಯಕ್ಷರಾಗಿ ನಮ್ಮ ಕುಲಗೋಡೆ ಅವರು ರಾಯಬಾಗ್ ಕಾನ್ಸ್ಟಿಟ್ಯೂನ್ಸಿಂದ ಆರಿಸಿ ಬಂದಿದ್ದಾರೆ. ಅವರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮುಂಚಿದ್ದವರು ಡವಳೇಶ್ವರ ಅವರು ಮುಂದುವರಿತಾರೆ. ಸೊ ಎಲ್ಲರೂ ಅಭಿಪ್ರಾಯ ಪಡೆದ ಮಾಡಿದ್ದೀವಿ. ಎಲ್ಲ ಸದಸ್ಯರು, ಎಮ್ ಎಲ್ ಎಗಳು, ಎಲ್ಲ ನಮ್ಮ ಮಾಜಿಗಳಿರ್ಬೋದು, ಎಲ್ಲರೂ ಅಭಿಪ್ರಾಯ ಪಡೆದು ಈ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಇಲ್ಲ, ಎಲ್ಲರೂ ಕೇಳಿ ಮಾಡಬೇಕಾಗ್ತಲ್ಲ. ಎಲ್ಲರೂ ಮುಂದಿನ ಫ್ಯೂಚರು ರಾಜಕೀಯ ದೃಷ್ಟಿಯಿಂದ ಎಲ್ಲ ಕೂಡಿ ಒಂದು ಅಳತೆ ಮಾಡಬೇಕಾಗಿತ್ತು. ಹಿಂಗಾಗಿ ಹೊಸವಾಗಿ ಒಂದು ಅವಕಾಶ ಕೊಡೋದು ಅಥವಾ ಒಬ್ಬರಿಗೆ ಹೊಸಬ್ರಿಗೆ ಕೊಟ್ಟಿದ್ವಿ. ಇನ್ನೊಂದು ಮಿಸ್ ಆಗಲ್ಲ ಎಲ್ಲರೂ ಕೂಡ ಮಾಡಿದ್ವಿ. ಅಷ್ಟು ಜನ ಬರ್ತಾರೆ, ಅವ್ರೇನು ಬರ್ತಾರೆ, ಇನ್ನೊಂದು ಮಿಸ್ ಆಗ್ತೈತಿ, ಬರ್ತಾರೆ ಅವರು. ಅವ್ರು ನೇರವಾಗಿ ಸಭೆಗೆ ಬರ್ತಾರೆ. ಇಲ್ಲ, ಎಲ್ಲರೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಭಾಳಷ್ಟು ಜನ ಅವ್ರದ್ದು ಇತ್ತು, ದೊಡ್ಡಗೌಡ್ರದ್ದು ಇತ್ತು, ಆಮೇಲೆ ನಮ್ಮ ಸುಭಾಷ್ ಡವಳೇಶ್ವರದ್ದು ಇತ್ತು, ಮೂರು ಮೈದ್ ಇತ್ತು, ಅರವಿಂದ್ ಪಾಟೀಲ್ ಅವ್ರದ್ದು ಇತ್ತು. ಕೊನೆಗೆ ಈ ನಿರ್ಧಾರಕ್ಕೆ ಬಂದಿದ್ವಿ. ಸ್ಟ್ರಾಟಜಿ ಏನಿಲ್ಲ, ಶಾಂತ ನಡಿಬೇಕು ಅನ್ನೋದು ಅಷ್ಟೇ ಸ್ಟ್ರಾಟಜಿ. ಶಾಂತಿ ಇರಬೇಕು. ಒಂದು ವರ್ಷ ಮಾತ್ರ ಉಳಿದಿದೆ ಸರ್ ಚುನಾವಣೆ, ಮುಂದಿನ ಇದನ್ನ ಇಟ್ಕೊಂಡು ಅವ್ರನ್ನ ಆಯ್ಕೆ ಮಾಡಿದ್ರ ಅಥವಾ ಹೇಗೆ ಅಂತ ಹೇಳಿ? ಇಲ್ಲ, ಇದು ಚುನಾವಣೆಗಿದ್ದಕ್ಕೆ ಏನು ಸಂಬಂಧ ಇಲ್ಲ. ಒಳ್ಳೆ ರೀತಿ ನಡೆಸ್ಬೇಕು ಆಡಳಿತ ಅಂತ ದೃಷ್ಟಿಯಿಂದ ಮಾಡಿದ್ವಿ. ಪೊಲಿಟಿಕಲ್ ಕಂಪಲ್ಷನ್ಸ್ ಇದ್ದು ಯಾವ್ದ್ರೆ ಈ ಥರ ಏನು ಹಂಗೇನಿಲ್ಲ, ಹಂಗೇನಿಲ್ಲ. ಎಲ್ಲರ ಅಭಿಪ್ರಾಯ ಪಡೆದಿದ್ದೀವಿ, ಅವ್ರವ್ರ ಅಭಿಪ್ರಾಯ ಹೇಳಿದ್ರು. ಯಾರಿಗೂ ನೋವಾಗದಂಗೆ ಇದನ್ನ ಡಿಸಿಷನ್ ತಗೊಂಡಿದ್ರು. ಒಬ್ಬರಿಗೆ ಮಾಡ್ರೆ ಒಬ್ರು ಏನು ಅಲ್ಲಿ ಕಲ್ಲು ಹೋಗಿ ಅಲ್ಲಿ ಬಿದ್ರೆ ನಾವೇ ಎಲ್ಲರೂ ಆತ್ಮೀಯರವ್ರು. ಅಷ್ಟು ಜನ ಆತ್ಮೀಯರ ನಮ್ಮ ಜೊತೆ ಜೊತೆನೆ ಇದ್ದವ್ರು. ಯಾಕಂದ್ರೆ ಎಲ್ಲಾರ್ದು ಒಂದೊಂದು ಕ್ಯಾಂಡಿಡೇಟ್ ಇತ್ತು, ಮೂರು ಮೈದ ಒಂದು ಬೇರೆ ಬೇರೆ ಕ್ಯಾಂಡಿಡೇಟ್ ಇತ್ತು. ಮತ್ತೆ ಒಂದೇ ಮಾಡ್ಲಿಕ್ಕೆ ಕೂಡಲೇಬೇಕಾಯ್ತು, ಕೂಡಿದ್ವಿ. ನಮ್ದೆಲ್ಲ ಆಧಾರ ಆಧಾರ ಎಲ್ಲರೂ ಕ್ಯಾಂಡಿಡೇಟ್. ರಮೇಶ್ ಜಾರಕಿಹೊಳಿ, ಲಕ್ಷ್ಮಣ್ ಸೋದಿ, ಪ್ರಭಾಕರ್ ಕೋರೆ, ಕೋಟಿಂಗ್ ಮಠ್, ಪ್ರಕಾಶ್ ಉಕ್ಕೇರಿ, ಎಲ್ಲರೂ ಕ್ಯಾಂಡಿಡೇಟ್ ಅದ. ಘಾಟಿಗೆ ಅವ್ರದ್ದು ಎಲ್ಲರದ್ದು ಕ್ಯಾಂಡಿಡೇಟ್ ಅದು. ನಡೀತಾ ಇದೆ, ಮೂರು ಕಡೆ ಗೆಲ್ಲು ವಿಶ್ವಾಸ ಇದ್ದಾರೆ, ಗೆಲ್ತು ಅಂತ ಆಸೆ ಇದೆ. ಇನ್ನೇನು ಅರ್ಧ ಅವ್ರದ ಭವಿಷ್ಯ ನಿರ್ಧಾರ ಆಗಿದೆ, ಇನ್ನೊಂದು ಅರ್ಧ ಇನ್ನೊಂದು 5 ವರ್ಷ ಇದೆ. ಸುಖಾದ ನೋಡೋಣ. ಈಗೆಲ್ಲ ಹೇಳಿ ಯಾರು ರಿಕ್ವೆಸ್ಟ್ ಮಾಡಿದ್ವಿ, ಸುಮಾರು ಎಷ್ಟು 105 ಹಳ್ಳಿಗೆ ಅಡ್ಡಾಡಿವ್ರಿ, 105. ಯಾವ್ದ್ರೆ ನಾವು ಎಲ್ಲಾರು ಸಮಾನ ದೃಷ್ಟಿಯಿಂದ ನೋಡ್ತೀವಿ. ಯಾರನ್ನು ಓಲೈಕೆ, ಒಬ್ರಿಗೆ ಹೆಚ್ಚು ಕಡಿಮೆ ಇಲ್ಲ. ನಮ್ಮಲ್ಲಿ ಎಲ್ಲ ಸಮಾನ. ಬಸವಣ್ಣವರ ಸಿದ್ಧಾಂತ ನಮ್ಮಲ್ಲಿ ಸಮಾನ ಅವಕಾಶ,
ಸಮಾನ ಮನಸ್ಕರ ಅಷ್ಟೇ. ಪಕ್ಷದ ಆದೇಶ ಇತ್ತು, ಮಾಡಲೇಬೇಕಾಯ್ತು, ಮಾಡಿದ್ರು. ಪಕ್ಷದ ಆದೇಶ ಮಾಡಿದ್ವಿ ಎಲ್ಲ. ಎಲ್ಲ ನಮ್ಮವ್ರು ಇದ್ದಾರೆ, ಎಲ್ಲ ಟೀಮ್ ಇದೆ ಪಕ್ಷದ ಕಾರ್ಯಕ್ಕೆ, ಎಲ್ಲ ರಾಜ್ಯದಿಂದ.